ಅಧಿಕಾರಿಗಳಿಗೆ ಅಂದ್ರೆ ತಮಗೆ ಯಾರನ್ನ ಬೇಕಾದವ್ರನ್ನ ಇಡೋದಕ್ಕೆ ಎಸ್ ಪಿ ಎಂದೂ ಆಗಿರಲಿಲ್ಲ. ಇದು ಕಮಿಷನರೇಟ್ ನನಗೆ ಗೊತ್ತಿದ್ದ ಮಟ್ಟಿಗೆ 92-93 ಅದು ಕಮಿಷನರೇಟ್. ಅವತ್ತಿನಿಂದ ಇವತ್ತಿನ ತನಕ ಎಸ್ ಪಿ ಲೆವೆಲದ ಅಧಿಕಾರಿಗಳನ್ನ ಕಮಿಷನರ್ ಎಂದೂ ಇಟ್ಟಿಲ್ಲ. ಸರ್, ಈಗ ಪ್ರಸಾದ್ ಅಬ್ಬಾಯಿ ಅವರು ಬಂದಾಗ ಭೇಟಿ ಕೊಟ್ಟಾಗ ನೀವು ತಡ ಆಗಿ 4 ದಿವಸ ತಡ ಆಗಿ ಬಂದ್ರೆ ಅಂದಾಗ ನಾವೇನು ಫೋಟೋ ಪೋಸ್ಕೊಳ್ಳಿಕ್ ಬಂದಿದ್ದೀವಿ, ಇಲ್ಲೇ ಫೋಟೋ ಶೂಟ್ ಆಯ್ತು. ಉತ್ತರವನ್ನ ಕೊಡ್ತಾರೆ ಸರ್ ಬೇರೆ ಕೆಲಸ? ಅವ್ರು ಏನ್ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ. ಆದ್ರೆ ಫೋಟೋ ಫೋಸ್ ಅನ್ನೋದು ಸರಿಯಲ್ಲ. ನಾವಾದರೂ ಬಂದದ್ದಾಗಲಿ ಅವರಾದರೂ ಬಂದದ್ದಾಗಲಿ ಫೋಟೋ ಫೋಸ್ ಅಲ್ಲವೇ ಅಲ್ಲ. ಇದು ನಮ್ಮ ಇದು ಭಾಳ ಸಂವೇದನಾಶೀಲವಾಗಿ ಎಲ್ಲರೂ ನೋಡ್ಕೊಳ್ಬೇಕು, ಸರ್ಕಾರವೂ ನೋಡ್ಕೊಳ್ಬೇಕು. ನನಗೆ ಅವ್ರು ಏನು ಹೇಳಿದ್ದಾರೆ ಗೊತ್ತಿಲ್ಲ. ಆದರೆ ನನಗೆ ಅನ್ನಿಸೋದು ಇದನ್ನು ಯಾರೂ ಹಗುರವಾಗಿ ಯಾವುದೂ ಮಾತಾಡಬಾರ್ದು. ಅವ್ರು 4 ದಿವಸ ತಡ ಆಗಿ ಬಂದಿದ್ದರೆ, ನಾವು 4 ದಿವಸ ತಡ ಆಗಿ ಬಂದಿದ್ರೆ ಕಾರಣಗಳಿರ್ಬೋದು. ಮತ್ತು ಅದಕ್ಕೆ ಸಂಬಂಧಿಸಿದಂತೆ ನಾನಂತೂ ಅವತ್ತು ಬೆಳಿಗ್ಗೆನೇ ಪೊಲೀಸ್ ಕಮಿಷನರ್ಗೆ, DCP ಎಲ್ಲರಿಗೂ ನಾನು ಮಾತಾಡಿದ್ದೀನಿ, ಮಾತಾಡಿ ಸಂಪೂರ್ಣ ವಿವರ ತಗೊಂಡಿದ್ದೇನೆ. ಹಾಗಾಗಿ ದೂರದಲ್ಲಿದ್ದವ್ರು ಬಂದಿರಲಿ, ನಾನಂತೂ ಭಾಳ ದೂರ ಇದ್ದೆ, ನನಗೆ ಬರೋಕ್ಕಾಗಿರಲಿಲ್ಲ. ನಾನು ಅವತ್ತಿನ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾತಾಡಿದ್ದೆ. ಮಾತಾಡಿದ್ರೆ ಗಂಭೀರವಾಗಿ ತೆಗೆದುಕೊಳ್ಳ್ರಿ, ನಿಮ್ಮದು ಹಿಂದಿನ ಆ್ಯಟಿಟ್ಯೂಡು ನಿಮ್ಗೆ ಸರಿ ಇರಲಿಲ್ಲ, ಈಗಿನ ಆ್ಯಟಿಟ್ಯೂಡು ಸರಿ ಇಲ್ಲ ಅನ್ನೋದನ್ನು ಹೇಳಿದ್ದೆ. ಇಲ್ಲ, ಸರ್ಕಾರ ಮೊದಲೇ ಇದರಲ್ಲಂತೂ ತುಷ್ಟೀಕರಣದ ರಾಜಕಾರಣ ಮಾಡೇ ಮಾಡ್ತಿ, ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಇಟ್ ವಾಸ್ ಜಸ್ಟ್ ಅನ್ ಅಪೀಸ್ಮೆಂಟ್. ಫಸ್ಟ್ ಇದರಲ್ಲಿ ಅವ್ರದ್ದು ಅಪೀಸ್ಮೆಂಟ್ ಇತ್ತು. ಸೆಕೆಂಡ್ ಆದ ನಂತರ, ಈಗ ಇದು ಎರಡನೇ ಘಟನೆ ಆದ ನಂತರ, ಸರ್ಕಾರ ಈಗೇನು ಚುನಾವಣೆ ಇಲ್ಲ ಅನ್ನೋ ಕಾರಣಕ್ಕೆ ಸೀರಿಯಸ್ಸೇ ಇಲ್ಲ. ದೇ ಆರ್ ನಾಟ್ ಸೀರಿಯಸ್ ಎಟ್ ಆಲ್. ಇಲ್ಲ, ನಾವು ಅದಕ್ಕೇ ಅದನ್ನು CBIಗೆ ತನಿಖೆ ಕೊಡಬೇಕಂತ ಹೇಳಿದ್ವಿ. ಅವ್ರ ತಂದೆಯವರು ಇಲ್ಲೇ ಇದ್ದಾರೆ, ಅವರ ನನಗೆ ಹೇಳಿದ್ದಾರೆ CBI ತನಿಖೆ ಕೊಡಬೇಕಂತ. ಅದ್ರ ಮುಂದೆ ಅವರು CID ಕೊಟ್ಟ ನಂತರ ಹಿರೇಮಠ ಅವರು ನನ್ನ ಜೊತೆಗೆ ಮಾತಾಡಿರಲ್ಲ, CID ಕೊಟ್ಟಿದ್ದಾರೆ, ನಿಮ್ಮ ಮುಂದೆ ಮಾತಾಡಿದ್ದಾರೆ, ಮಾಧ್ಯಮದವ್ರ ಮುಂದೆ CID ನನಗೆ ಸ್ಯಾಟಿಸ್ಫೈ ಇದೆ ಅಂತ ಹೇಳಿದ್ದಕ್ಕೆ ನಾವು ಫರ್ದರ್ ಅದನ್ನು ಹೆಸಿಟೇಟ್ ಮಾಡಿಲ್ಲ. ಈಗ ಅವ್ರ ತಂದೆ ಸ್ಯಾಟಿಸ್ಫೈ ಇಲ್ಲ, ಅವ್ರ ಪೇರೆಂಟ್ಸು ಅಂತಂದ್ರೆ ಅದನ್ನು ನಾವು ಹೆಸಿಟೇಟ್ ಮಾಡ್ತೀವಿ. ಇದನ್ನೂ ಸಹಿತ ಸರ್ಕಾರ ಒಟ್ಟಿಗೆ ಸೇರಿ ಕೊಟ್ಬಿಡಲಿ ಅಂದರೆ, ಆವಾಗ CBI ಕೊಟ್ಬಿಡಲಿ, ಆವಾಗ ಇಲ್ಲಿ ಏನು ಡ್ರಗ್ಗು ಮಾಫಿಯಾ ಇದೆಲ್ಲ ಇದೆ, ಎಲ್ಲವೂ ಪೂರ ಜಾಲಾಡಿ ಯಾರ್ಯಾರು ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಎಲ್ಲ ಬರ್ತದೆ. CBI ಕೊಟ್ಬಿಟ್ಟು ಟು ಪುಟ್ ಟುಗೆದರ್. ಸರ್, ಇಲ್ಲಿ ಒಂದು CC ಕ್ಯಾಮರಾ ಇಲ್ಲ, ಎಲ್ಲ ಫೇಲ್ ಆಗಿಬಿಟ್ಟು. ಸರ್, ನಾಳೆ ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ಗೆ CBI ಕೊಡ್ಲಿಕ್ಕೆ ನೀವು ರೆಕಮೆಂಡ್ ಮಾಡ್ರಿ ಎರಡೂ ಕೇಸ್ಗಳನ್ನು, ಯಾಕಂದ್ರೆ ಗಂಭೀರವಾದ ಆರೋಪಗಳವ, ಸಿಕ್ಕಾಪಟ್ಟೆ ಡ್ರಗ್ಗು, ಅಫೀಮು, ಮಾಫಿಯಾ, ಗಾಂಜಾ ಇದೆ. ಹಿಂಗಾಗಿ ಯಾರ್ಯಾರು ಇದ್ದಾರೆ, ಯಾವ ಪೊಲೀಸ್ ಆಫೀಸರು ತಪ್ಪು ಮಾಡಿದ್ದಾರೆ, ಯಾವ ಪೊಲೀಸ್ ಕಾನ್ಸ್ಟೇಬಲ್ ತಪ್ಪು ಮಾಡಿದ್ದಾರೆ, ಇವೆಲ್ಲ ಹೊರಗೆ ಬರ್ತಾವೆ. ಇಲ್ಲ ಅಂದ್ರೆ ಅವರವರು ಮುಚ್ಚಾಕ್ತಾರೆ. ಥ್ಯಾಂಕ್ ಯು. ನಾನು ಅವ್ರಿಗೆ ಹೇಳಿದ್ದೇನೆ, DC ಮಾತಾಡ್ತೇನೆ ನಾನು ಈ ವಿಷಯದಲ್ಲಿ. ಸಮೀಪದಲ್ಲಿರುವಂಥ ಯಾವುದಾದ್ರೂ ಆಶ್ರಯ ಮನೆ ಅವರಿಗೆ ಕೊಡಲಿಕ್ಕೆ, ಮತ್ತು ಆ ಹುಡುಗಿಗೆ, ದೊಡ್ಡ ಹುಡುಗಿಗೆ, ಈಗಿರುವ ದೊಡ್ಡ ಹುಡುಗಿಗೆ ನಾನು ಹೇಳಿದ್ದೇನೆ, ನಾವು ಅತ್ತು ನಮ್ಮ ಪಾರ್ಟಿ ಅತ್ತು ಸಂಪೂರ್ಣವಾಗಿ ನಿಮ್ಮ ಜೊತೆಗಿರ್ತೇವೆ, ಮತ್ತು ಅವ್ರ ಸ್ಕೂಲು ಎಜುಕೇಷನ್ ಇತ್ಯಾದಿ ಇದ್ದರೂ ನಾವು ನೋಡ್ಕೊಳ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದೇನೆ. ಅಲ್ಲ, ಅವ್ರಿಗೆ ಮನೆ ಕೊಡಿಸ್ಲಿಕ್ಕೆ ನಾವು ಖಂಡಿತವಾಗಿ ನಾನು DC ಅವ್ರಿಗೆ ಮಾತಾಡ್ತೇನೆ, ಇವತ್ತು ನಾಳೆ ಇಷ್ಟರಲ್ಲಿ ಮಾತಾಡ್ತೇನೆ. ಈ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಧಿಕಾರಿಗಳು ಯಾವುದೂ ನಿರ್ಣಯವನ್ನು ತೆಗೆದುಕೊಳ್ತಾ ಇಲ್ಲ. ಆದರೂ ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೇನೆ, ಎಲ್ಲಾದರೂ ಸಮೀಪದಲ್ಲಿ ಖಾಲಿ ಇದ್ದಂಥ ಆಶ್ರಯ ಮನೆ, ಯಾಕಂದರೆ ಈಗ ಹೊಸದಾಗಂತೂ ಏನು ಕಟ್ಟಲಿ, ಈ ಸರ್ಕಾರ ಬಂದ ಮೇಲಂತೂ ಏನೂ ಕಟ್ತಾ ಇಲ್ಲ. ಹಾಗಾಗಿ ಹೊಸ ಮನೆಗಳನ್ನು ಕಟ್ಟುವುದರ ಬದಲಿಗೆ ಯಾವುದು ಖಾಲಿ ಇದ್ದಾವೆ ಅದನ್ನು ಸ್ವಯಂ ಜಿಲ್ಲಾಧಿಕಾರಿಗಳೇ ಪರಿಶೀಲನೆ ಮಾಡಿ ಒಂದು ಮನೆ ಕೊಡಿಸ್ಬೇಕು ಅವರಿಗೆ. ಅದಕ್ಕೇನು ಸರ್ಕಾರದ ದುಡ್ಡು ಅದು ಕೊಡಬೇಕು ಅನ್ನೋದು ಬರ್ತದೆ, ಅದಕ್ಕೆ ನಾವೆಲ್ಲರೂ ಸೇರಿ ಸಮಾಜ ಸೇರಿ ಹೆಲ್ಪ್ ಮಾಡ್ತೇವೆ. ಅಲ್ಲ, ಅದನ್ನು ಸರ್ಕಾರ ತೀರ್ಮಾನ ಮಾಡಬೇಕು, ಯಾಕಂದ್ರೆ ಸರ್ಕಾರದ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು. ನಾನು ಗೃಹ ಮಂತ್ರಿಗಳಿಗೆ ಅದನ್ನು ಹೇಳ್ತೇನೆ, ಎಲ್ಲರೂ ಇಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ
ನಾನು ಆಗ್ರಹ ಪಡಿಸ್ತೀನಿ. ಇಲ್ಲೆಲ್ಲರ ಕಾರ್ಪೊರೇಷನ್ನು ಮತ್ತೊಂದು ಎಲ್ಲರ ಸಮೀಪದಲ್ಲಿ ಅವರಿಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನು ಕೊಡಬೇಕು. ಇದು ಆಗ್ರಹ ಅತ್ಯಂತ ನ್ಯಾಯೋಚಿತವಾಗಿದೆ, ಅದನ್ನು ಮಾಡಬೇಕು. ರಾಜ್ಯ ಸರ್ಕಾರ ಸೂಕ್ತವಾದಂಥ ಪರಿಹಾರ ಕೊಡಬೇಕು. ಒಂದು 25 ಲಕ್ಷ ಆದರೂ ಕನಿಷ್ಠ ಪರಿಹಾರವನ್ನು ಕೊಡಬೇಕು. 25 ಲ್ಯಾಕ್ಸ್ ಆದರೂ ಕೊಡಬೇಕು. 25 ಲಕ್ಷಕ್ಕಿಂತ ಕಮ್ಮಿ ಕೊಟ್ಟರೆ ಅದು ಅಪಮಾನದ.